ओह माय गॉड, हेलो रघु, हाउ डू मूर कोटि रूपाय अकाउंट इन द ट्रांसफर आगे दे, ननगो मैसेज बंदी दे, अब ये नहीं डू, रघु, ये न फ्रॉड नर्ती दे, नन मोबाइल को मैसेज बंदो, नोडी दे ये डू, नी व्यार का तो ट्रांसफर मार्टर बोल दोन तन कौन ले, अदर इष्टन दोड़ डा मंटू ननी के हेडल बलान तनस्तो, अधिके फोन मार दे, उल्ले कैसा मार्टर रखो, इन मारो दोन ते योजना मार, ओके, नी मतलब नूरा हन्ने डक फोन मारी, डिटेल्स कोडी, फ्रॉड आगे देन थे हेडी, तड़ा मार पड़ी, यस, यू आर राइट रखो, ननी के लिए फोन मार दे. Thank you very much. Thank you. Hello, is it 112? Nanu Arvind anta maatadtirodu. ಇಷ್ಟು ವರ್ಷದ ನಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಮೊದಲೇ ಸರಿ ಈ ರೀತಿ ಫ್ರಾಡ್ ಆಗಿರೋದು ಇಲ್ಲ ಅರವಿಂದ್ ನಾವು ಇದನ್ನು ಸೀರಿಯಸ್ ಆಗಿ ತಗೊಳ್ಳೇಬೇಕು ಇಲ್ಲ ಅಂದರೆ ರಘು ಕೂಲ್ ಡೌನ್ ನೀವು ಹೇಳಿದ ನಂಬರ್ಗೆ ತಕ್ಷಣ ಫೋನ್ ಮಾಡಿ ತಿಳಿಸಿದ್ದೀನಿ ಇಮಿಡಿಯೇಟಾಗಿ ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ ಡೋಂಟ್ ವರಿ ವಿಲ್ ಸಿ ರಘು ಇದು ಆಗಿರೋದೇ ಆದರೆ यार मार्टर बोल दो। नम ऑफिस स्टाफल यार बगैर तो निम्न ज्ञान माना ही दिया। इल्ला अरविंद, इधर वालगड़े और मार्टर उनके कल्चा आलवे आला। ऐकंदर नम स्टाफ वो नम एम्प्लाइज वो तुम्हारे ट्रस्ट वर्दी। आई थिंक इधर यारो हरगड़े और मार्टर उनके कल्चा। ये गंतु साइबर क्राइम वो तुम्हारे जासे आ ಯಾರೋ ಎಲ್ಲೋ ಕೂತ್ಕೊಂಡು ಯಾರದೋ ಅಕೌಂಟ್ ನಿಂದ ಯಾರದೋ ಅಕೌಂಟ್ ಗೆ ಅಮೌಂಟ್ ಅನ್ನು ಟ್ರಾನ್ಸ್‌ಫರ್ ಮಾಡ್ಬಿಡ್ತಾರೆ ಗೊತ್ತೇ ಆಗಲ್ಲ ಹಗು ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ ಇನ್ನು ಟೈಟ್ ಮಾಡಬೇಕು ಬೆಳಕೆ ಬೆಳಕೆ ಎಂತ ಶಾಕಿಂಗ್ ಡೆವಲಪ್ಮೆಂಟ್ ಬರಲ್ಲ ಪೊಲೀಸ್ ನವರು ಏನು ಮಾಡ್ತಾರೋ ಗೊತ್ತಿಲ್ಲ ತುಂಬಾ ಕಷ್ಟ ಇದೆ हलो हलो सर अरविंद अवरा हौदु हेळि सर नीवु अकौंट ह्याक माडि 3 कोटि हण ट्रांस्फर माड्कोंडिद्दीर अंत कंप्लेंट माडिद्रल्ल हा हा हौदु सर नाने कंप्लेंट माडिद्दु सर अदन्न ट्रेस माडिद्दीवि निम्म अकौंट गे वापस बंदिरुत्ते ओ ओंद सति मेसेज चेक माडि सर
I see. Thank you, sir. ಸರ್, ನೀವು ಡಿಲೇ ಮಾಡದೆ ನಮಗೆ ತಿಳಿಸಿದ್ರಲ್ಲ, ಅದರಿಂದ ನಾವು ಕ್ವಿಕ್ ಆಗಿ ಫಾಲೋ ಮಾಡೋಕ್ಕೆ ಸಾಧ್ಯ ಆಯಿತು. ನೀವು ಲೇಟ್ ಮಾಡಿದಿದ್ರೆ ನಮ್ಮ ಕೈಲಿ ಟ್ರೇಸ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಇದು ಯಾರು ಮಾಡಿದ್ದು ಅಂತ ಗೊತ್ತಾಯ್ತು ಸರ್? ಇಷ್ಟರಲ್ಲೇ ಗೊತ್ತಾಗುತ್ತೆ ಸರ್. ನಾವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ, ಮುಗಿದ ಮೇಲೆ ಇನ್ಫಾರ್ಮ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಸರ್. ಏನಂತೆ? ಗುಡ್ ನ್ಯೂಸ್ ರಘು, ಪೊಲೀಸ್ನವರು ಅವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಅಮೌಂಟು ರಿವರ್ಸ್ ಆಗಿದೆ ಅಂತೆ ಮೆಸೇಜ್ ಬಂದಿರುತ್ತೆ ಅಂತ ಹೇಳಿದ್ರು. ನನಗೂ ಬಂದಿದೆ. ಥ್ಯಾಂಕ್ ಯು ರಘು. ನೀವು ಹೇಳಿದ್ದಕ್ಕೆ ನಾನು ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಹೇಳ್ತಾ ಇದ್ರು ನೀವು ತಕ್ಷಣ ಫೋನ್ ಮಾಡಿದ್ದೆ ತುಂಬ ಉಪಯೋಗ ಆಯಿತು ಅಂತ. ಯಾರು ಮಾಡಿರ್ಬೋದಿದ್ದನ? ಇನ್ಯಾರು, ಸಾವಿರಾರು ಜನ ಹ್ಯಾಕರ್ಸ್ ಇದ್ದಾರೆ, ಅವರೇ ಯಾರೋ ಮಾಡಿರ್ತಾರೆ. ಆಮೇಲೆ ಹಲೋ, ನನಗೆ ಇನ್ನೂ ಟಿಕೆಟ್ಸ್ ತಲುಪಿಲ್ಲ. ಫ್ಲೈಟ್ ಎಷ್ಟು ಗಂಟೆಗಿದೆ? ಓ, ಮೇಲ್ ಮಾಡಿದ್ದೀರಾ? ಓಕೆ, ಥ್ಯಾಂಕ್ ಯು. ನಿಸರ್ಗ, ಇನ್ನೂ ರೆಡಿ ಆಗಿಲ್ವಾ? ಇನ್ನೂ ಎಷ್ಟೊತ್ತಾಗುತ್ತೆ? ಬಟ್ಟೆ ಪ್ಯಾಕ್ ಮಾಡ್ಕೊಳಕ್ಕೆ 5 ನಿಮಿಷ, ಮೇಕಪ್ ಮಾಡ್ಕೊಳಕ್ಕೆ 15 ನಿಮಿಷ ಬೇಕು. ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಹೆಂಗಸ್ರ ಅಲಂಕಾರ ಸನ್ರೈಸ್ಗೆ ಶುರು ಆದರೆ ಸನ್ಸೆಟ್ಗೆ ಮುಗಿಯುತ್ತಂತೆ. ನೀನು ಅದಕ್ಕೆ ಎಕ್ಸಾಂಪಲ್ ಥರ ಇದೆಯಾ? ಬೇಗ ಮಾಡು ನಿಸರ್ಗ. ಅರ್ಜೆಂಟ್ ಮಾಡಬೇಡ ಅಕ್ಷಯ್, ನಿಂತ್ಕೊಳ್ಳಲ್ಲ ರೆಡಿ ಆಗೋಕ್ಕಾಗಲ್ಲ. ನಿನ್ಗೇನು, ಒಂದು ಟೀ ಶರ್ಟು ಪ್ಯಾಂಟ್ ಹಾಕೊಂಬಿಟ್ರೆ ರೆಡಿ ಆಗ್ಬಿಡ್ತೀಯ? ನಾನು ಹಂಗಲ್ವಲ್ಲ. ನನ್ನ ಡ್ರೆಸ್ ಬಗ್ಗೆ ಆಮೇಲೆ ಲೆಕ್ಚರ್ ಕೊಡುವಂತೆ, ಬೇಗ ರೆಡಿ ಆಗು. ನನ್ನ ಟೆನ್ಷನ್ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಆಯ್ತಾಯ್ತು, ರೆಡಿ ಆಗ್ತೀನಿ. ಹಲೋ ಸರ್, ನಾವು ಟೆಲಿಫೋನ್ ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡ್ತಿರೋದು. ಈ ನಂಬರ್ ಯಾರ ಹೆಸರಲ್ಲಿದೆ ಸರ್? ಯಾಕೆ? ಪ್ರೋಟೀನ್ ಚೆಕಪ್ ಸರ್. ಪ್ರಕೃತಿ ಅಂತ. ಓ, ಪ್ರಕೃತಿ ಅವ್ರ ಹೆಸರಲ್ಲಿದೆಯಾ? ಅವ್ರಿಲ್ವಾ ಸರ್? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಸರಿ ಸರ್. ಹಲೋ, ಯಾರು? ನಾವು ಟೆಲಿಫೋನ್ ಎಕ್ಸ್ಚೇಂಜಿಂದ ಮಾತಾಡ್ತಿರೋದು. ಶ್ರೀಧರ್ ಅವರಾ? ಎಸ್. ಯಾಕೆ? ಏನಿಲ್ಲ ಸರ್, ರೊಟೀನ್ ಚೆಕಪ್. ಹಲೋ, ಯಾರು? ಯಾರು ಬೇಕಾಗಿತ್ತು? ಅಕ್ಷಯ್ ಅವರು ಇಲ್ವಾ ಮೇಡಮ್? ಇದು ಅವ್ರ ನಂಬರ್ ತಾನೆ? ಇಲ್ಲ, ಇದು ನನ್ನ ನಂಬರು. ಅಕ್ಷಯ್, ನಿನ್ನ ಸಿಮ್ ಏನಾದರೂ ನನ್ನ ಫೋನ್ಗೆ ಹಾಕಿದ್ಯಾ? ಇವ್ರ್ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ? ಕೊಡಿಲಿ. ಹಲೋ ಹೇಳಿ, ನಾನು ಅಕ್ಷಯ್ ಅಂತ. ನನ್ನ ಮೊಬೈಲ್ ಕೆಟ್ಟೋಗಿದೆ, ಅದಕ್ಕೆ ನನ್ನ ಸಿಮ್ ಇವ್ರ ಫೋನ್ಗೆ ಹಾಕಿದ್ದೀನಿ. ಎನಿ ಪ್ರಾಬ್ಲಮ್? ಯಾರು ನೀವು? ಯಾಕೆ ಕಾಲ್ ಮಾಡಿದ್ದೀರಾ? ಏನಿಲ್ಲ ಸರ್, ಮನೇಲಿದ್ದೀರಾ? ರೀ, ಯಾರು ರೀ ನೀವು? ನಾನು ಎಲ್ಲಿದ್ರೆ ನಿಮ್ಗೇನಾಗಬೇಕು? ಏನು ತಲಾಟೆ ಮಾಡ್ತಾಯಿದ್ದೀರಾ? ಇಡ್ರಿ ಫೋನು. ನಾನು ನಿನ್ನ ಬೆಳಗ್ಗೆನೇ ಹೇಳಿರ್ಲಿಲ್ವಾ ನಾನು ಬರೋ ಅಷ್ಟೊತ್ತಿಗೆ ರೆಡಿ ಆಗಿರೋ ಅಂತ? ಸುಮ್ಮನೆ ಲೇಟ್ ಮಾಡ್ತಾಯಿದ್ಯಾ, ತಗೋ. ಹಾಂ, ಅನ್ನೋ ನಂಬರ್ ಯಾವುದು ಪಿಕ್ ಮಾಡಬೇಡ. ಯಾರು ಬಂದಿದ್ದಾರೆ ನೋಡಿ?
ಯಾರು ಬೇಕಾಗಿತ್ತು? ಅರವಿಂದ್ ಅವರು ಮನೆಯಲ್ಲಿದ್ದಾರಾ? ಹಾಂ ಇದ್ದಾರೆ, ಬನ್ನಿ. ಪೊಲೀಸ್ನವರು ನಮ್ಮನೆಯವ್ರಿಗೂ ಬಂದಿದ್ದೀರಾ? ಏನ್ ವಿಷಯ? ನಿಮ್ಮ ಅಕೌಂಟ್ ಯಾಕೆ ಮಾಡಿ 3 ಕೋಟಿ ಎಗರಿಸಿದ್ದನು ಸಿಕ್ಬಿದ್ದಾನೆ. ವಾಟ್ ಅಪ್ಪ, ನಿನ್ ಕಂಪನಿ ಅಕೌಂಟ್ ಹ್ಯಾಕ್ ಆಗಿದ್ಯಾ? ದುಡ್ಡು ವಾಪಸ್ ಬಂತಾ? ಹೌದು ಖುಷಿ, ಆದ್ರೆ ಇವರಿಂದಾಗಿ ದುಡ್ಡು ವಾಪಸ್ ಅಕೌಂಟ್ ಬಂದಿದೆ. ಇನ್ವೆಸ್ಟಿಗೇಷನ್ ಆಗ್ತಿದೆ ಅಂತ ಹೇಳಿದ್ರು. ಪೂರ್ತಿ ಡೀಟೇಲ್ಸ್ ಏನೂ ಗೊತ್ತಿರಲಿಲ್ಲ. ಹೇಳಿ ಸರ್. ಹ್ಯಾಕರು ನಿಮ್ಮ ಅಕೌಂಟು ಹ್ಯಾಕ್ ಮಾಡಿ ಪ್ರಕೃತಿ ಅನ್ನೋ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದ. ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಟ್ರ್ಯಾಕ್ ಮಾಡಿ ಅದನ್ನು ಹೋಲ್ಡ್ ಮಾಡಿ ನಿಮಗೆ ವಾಪಸ್ ಕಳಿಸಿದ್ವಿ. ಏನಂದ್ರೆ ಪ್ರಕೃತಿ ಅನ್ನೋರ ಅಕೌಂಟ್ಗ? ಇವ್ರ ಪ್ಲಾನ್ ಹೇಗಿರುತ್ತೆ ಗೊತ್ತಾ ಸರ್? ಮೊದಲು ಕದ್ದ ಹಣನ ಒಂದು ಕಳ್ಳ ಅಕೌಂಟ್ಗೆ ಹಾಕೋದು, ಅಲ್ಲಿಂದ ಮತ್ತೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಮೊದಲಿನ ಅಕೌಂಟ್ಗಳನ್ನು ಕ್ಲೋಸ್ ಮಾಡಿ ಆಮೇಲೆ ಇವರು ಕಣ್ಮರೆ ಆಗ್ಬಿಡೋದು. ಓಕೆ, ಬಟ್ ಇದನ್ನೆಲ್ಲ ಹೇಗೆ ಟ್ರೇಸ್ ಮಾಡಿದ್ರಿ? ನಿನಗೆ ಈ ಕಿಡ್ನ್ಯಾಪ್ ಮಾಡೋ ಪ್ಲ್ಯಾನ್ ಎಲ್ಲಿಂದ ಬಂತು? ಏನೋ ಆಗೋಯ್ತು ಬಿಡಿ ಸರ್, ಅಷ್ಟಕ್ಕೋ ಹಣನೂ ಸಿಕ್ತು, ಹುಡುಗಿನೂ ಸಿಕ್ಕಿರ್ಲಲ್ಲ. ಅವ್ರೇನು ಕಂಪ್ಲೇಂಟ್ ಮಾಡಿದ್ರಲ್ಲ ಸರ್, ನೀವಾಗ ನನ್ನ ಜೀವ ತೆಗಿತಾ ಇದ್ದೀರಾ? ನೀನು ಮುಂಚೆನೇ ಈ ಲೇವಾದೇವಿ ಕೇಸ್ನಲ್ಲೆಲ್ಲ ಜೈಲು, ಸ್ಟೇಷನ್ನು, ಕೋರ್ಟು ಎಲ್ಲ ಓಡಾಡಿ ಬಂದಿದೆಯಾ? ಅದರಲ್ಲಿ ಬೇರೆ, ಇವಾಗ ಕಿಡ್ನ್ಯಾಪ್ ಕೇಸ್ ಬೇರೆ. ಹ್ಞೂ, ಇದ್ರ ಜೊತೆಗೆ ಏನಾದರೂ ರೌಡಿ ಶೀಟ್ ಏನಾದರೂ ತೆಗೆದುಬಿಟ್ರೆ ಜೈಲು ಸ್ಟೇಷನ್ನು ಅಂದ್ಕೊಂಡು ಅಡ್ಡ ಆಡ್ತಾ ಇರಬೇಕಾಗುತ್ತೆ. ಹೌದು, ನೀನು ರೈಟ್ ಹ್ಯಾಂಡ್ ಒಬ್ಬ ವಿಷಕಂಠ ಅಂತಿದ್ನಲ್ಲ, ಎಲ್ಲಿ ಅವನು? ಕಾಣಿಸ್ತಾನೆ ಇಲ್ಲ. ಮತ್ತೆ ಈ ಅಕ್ಷಯ್ ಹೆಂಗ್ ಸಿಕ್ಕಾಕೊಂಡ ನಿನಗೆ? ಈ ಶ್ರೀಮಂತರ ಹುಡುಗರೆಲ್ಲ ಬಡ್ಡಿಗೆ ದುಡ್ಡು ತಗೊಳ್ಳೋ ಅಗತ್ಯ ಆದರೂ ಏನಿತ್ತು ಸರ್? ಈ ಶ್ರೀಮಂತರ ಮಕ್ಕಳಿಗೆ ವಿಪರೀತ ಚಟಗಳು ಇರುತ್ತೆ ಸರ್, ಜೂಜು ಕುಡಿಯೋದು ಅದು ಇದು ಇರುತ್ತೆ ಸರ್, ಅದಕ್ಕೆ ದುಡ್ಡು ತಗೊಂತಾರೆ. ಅದನ್ನ ಮೋಸಗಳು ಮಾಡಕ್ಕೆ ಹೋಗಿ ನನಗೆ ಮುಳುವಾಗೋಯ್ ಸರ್. ಕರಿಯೋ ಹಸು ಕೊಟ್ಟ ಕಾಸಿಗೆ ಮೋಸ ಇಲ್ಲ, ಸ್ಟೇಷನ್ ಮೆಟ್ಲಂತೂ ಹತ್ತೋದಿಲ್ಲ ಅನ್ನೋ ಲೆಕ್ಕಾಚಾರ ಅನ್ನೋ, ಮೀಟ್ರ್ ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದೆ ಅನ್ನೋ. ನಮ್ಮ ಹೊಟ್ಟೆ ಪಾಡು ನಡೀಬೇಕಲ್ಲ ಸರ್, ಅವ್ರ ಮನೆಯವರು ಪೊಲೀಸರು ಕಂಪ್ಲೇಂಟ್ ಕೊಟ್ಟು ನನ್ನ ದುಡ್ಡನ್ನೆಲ್ಲ ವಾಪಸ್ ಇಸ್ಕೊಂಬಿಟ್ರು ಸರ್, ಬಡ್ಡಿ ಹೋಗಲಿ ಸರ್, ಅಷ್ಟು ಕಿತ್ಕೊಂಬಿಟ್ರು ಸರ್. ಸರ್, ನಾನು ಅವನಿಗೆ ಅವಾಜ್ ಹಾಕಿದೆ, ಆನ ಮಗನೇ ಸರ್ ನನಗೆ ಪ್ಲಾನ್ ಕೊಟ್ಟಿದ್ದು, ಇಲ್ಲ ಅಂದರೆ ನಾನಾಗ ಸರ್ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡ್ತಿದ್ದೆ. ರಾತ್ರಿ ಮ್ಯಾಜಿಸ್ಟ್ರೇಟ್ ಸಾಹೇಬ್ರ ಹತ್ರ ಹಾಜರ್ಪಡಿಸ್ತೀನಿ, ಅಲ್ಲೇನಾದರೂ ಉಲ್ಟಾ ಹೊಡೆದೆ ಅಂತ ಇಟ್ಕೋ, ಬರ್ತಾ ದಾರಿನಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೀನಿ, ಹುಷಾರ್. ಇಲ್ಲ ಸರ್, ದೇವ್ರನ್ನ ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ಈ ಕಸಬ್ ನಂದಲ್ಲ ಸರ್, ಆನ ಮಗನೇ ಈ ಕೆಲಸ ಹೇಳಿ ಮಾಡಿಸಿದ್ದು ಸರ್. ಹಲೋ ಸರ್. ಹಲೋ, ಒಬ್ಬ ಹ್ಯಾಕರ್ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಯಾರಿಗೋ 3 ಕೋಟಿ ಫ್ರಾಡ್ ಮಾಡಿದ್ದಾನೆ, ಅದನ್ನು ರಿಕವರಿ ಮಾಡಿದ್ದೀವಿ, ಆದರೆ ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ. ಬೆಳಿಗ್ಗೆಯಿಂದ ಬೇರೆ ಬೇರೆ ಲೊಕೇಶನ್ ತೋರಿಸ್ತಾ ಇದೆ, ಆದರೆ 3 ನಂಬರು ಈಗ ಒಂದೇ ಲೊಕೇಶನಲ್ಲಿ ತೋರಿಸ್ತಾ ಇದೆ. ಅದು ನಿಮ್ಮ ಜ್ಯೂರಿಸ್ಡಿಕ್ಷನ್ಗೆ ಬರುತ್ತೆ ಅಂತ ಅನಿಸ್ತಿದೆ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಸರ್? 3 ಕೋಟಿನಾ? ಒಳ್ಳೆ ದೊಡ್ಡ ಮಿಕಾನೇ ಹಿಡ್ದಿದ್ದೀರಲ್ಲ ಸರ್. ಹೇಳಿ, ಅವನ ಬಗ್ಗೆ ಹೇಳಿ ಏನಾದರೂ. 3 ಮೊಬೈಲ್ ಸಿಮ್ಗಳಿದೆ, ಒಂದು ಪ್ರಕೃತಿ ಅನ್ನೋ ಹೆಸರಲ್ಲಿದೆ, ಇನ್ನೊಂದು ಶ್ರೀಧರ್ ಅನ್ನೋ ಹೆಸರಲ್ಲಿದೆ,
ಮೂರನೇದು ಅಕ್ಷಯ ಅನ್ನೋ ಹೆಸರಲ್ಲಿದೆ ಸರ್. ಏನೋ ಮೂರನೇ ಸಿಮ್ಮು ಅಕ್ಷಯ ಅನ್ನೋ ಹೆಸರಿನಲ್ಲಿ ಇದೆಯಾ? ಯಾಕೆ ಪಾರ್ಟಿ ನಿಮ್ಗೆ ಗೊತ್ತಾ ಸರ್? ಬಹುಶಃ ಇಬ್ರು ಒಬ್ಬನ್ನೇ ಟ್ರ್ಯಾಕ್ ಮಾಡ್ತಾ ಇರೋದು ಅಂತ ಅನ್ಸುತ್ತೆ. ನನ್ನ ಸ್ಟೇಷನ್ನಲ್ಲಿ ಒಬ್ಬ ಕಿಡ್ನ್ಯಾಪಿಂಗ್ ಕೇಸ್ನಲ್ಲಿ ತಗಲಾಕೊಂಡಿದ್ದಾನೆ. ಮೋಸ್ಟ್ಲಿ ನಾನು ಹುಡುಕ್ತಾ ಇರೋದು, ನೀವು ಹುಡುಕ್ತಾ ಇರೋದು ಒಬ್ಬನೇ ಇರಬೇಕು. ನಾನು ಕನ್ಫರ್ಮ್ ಮಾಡಿಕೊಂಡು ನಿಮಗೊಂದು ಫೋನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. ಏ, ಬಾಯಿ ಬಿಡಲ್ಲ ಅಲ್ಲ ನೀನ? ಹಾಂ, ಬಾಯಿ ಬಿಡಿಸ್ತೀನಿ. ಈಗ ಹೇಳು ಹೇಳು, ಇನ್ನೂ ಅಕ್ಷಯ್ ಜೊತೆ ಸೇರಿಕೊಂಡು ಯಾವ್ಯಾವ ಹಲ್ಕ ಕೆಲಸ ಮಾಡಿದ್ಯಾ? ಹಾಂ ಸರ್, ನನ್ನ ತಾಯಿಯನಿಗೂ ಹೇಳ್ತೀನಿ, ಅವನ ಜೊತೆ ಸೇರಿಕೊಂಡು ಇದೇ ಸರ್ ಮೊದಲನೇ ಹಲ್ಕ ಕೆಲಸ ಮಾಡಿರೋದು ನಾನು. ಎಲ್ಲ ಗೊತ್ತಾಗುತ್ತೆ ಈಗ, ಬಾಯಿ ಬಿಡಿಸ್ತೀನಿ. ಹೇಳಿ, ತೆಗಿ ಫೋನ್ ನಂಬರ್ ಕೊಡ. ಕೊಡ ಸರ್. ಹಾಂ, ಅವ್ನ ನಂಬರು ಹೇಳು. ಐ1. ಸರ್, ನಮ್ಮ ಆಪರೇಷನ್ನು ಹೀಗಿರುತ್ತೆ. ನೀವು 112ಗೆ ಕಾಲ್ ಮಾಡಿ ತಿಳಿಸಿದ ಕೂಡಲೇ ನಾವು ಆ ಅಕೌಂಟ್ನ ಬ್ಲಾಕ್ ಮಾಡಿ ಅಮೌಂಟ್ನ ನಿಮ್ಮ ಅಕೌಂಟ್ಗೆ ರಿಟರ್ನ್ ಮಾಡಿರ್ತೀವಿ. ಆ ಅಕೌಂಟಿನ ಮೊಬೈಲ್ಗೆ ಮೆಸೇಜ್ ಹೋಗದೆ ಇರೋ ಹಾಗೆ ಬ್ಲಾಕ್ ಮಾಡ್ತೀವಿ. ಹ್ಯಾಕರು ಅಕೌಂಟಲ್ಲಿ ಕ್ಯಾಶ್ ಇದೆ ಅಂತಾನೆ ತಿಳ್ಕೊಂಡಿರ್ತಾನೆ. ನಾವು ಮೊದಲನೇ ಅಕೌಂಟು ಚೆಕ್ ಮಾಡಿದಾಗ ಮೂರು ದಿನದ ಕೆಳಗೆ ನಿಮ್ಮ ಅಕೌಂಟಿಂದ 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದ. ಅದನ್ನು ಇನ್ನೊಂದು ಅಕೌಂಟ್ಗೆ ಕಳಿಸಿದ್ದು ಗೊತ್ತಾಯಿತು. ಆ ನಂಬರ್ನ ಬ್ಲಾಕ್ ಮಾಡಿ ಅಲ್ಲಿಂದ ಇನ್ನೊಂದು ಅಕೌಂಟ್ಗೆ ಕಳಿಸಿದ್ದು ಗೊತ್ತಾಯಿತು. ಸೊ ಫೈನಲ್ ಬೆನಿಫಿಷರಿ ಇವನೇ ಅಂತ ಗೊತ್ತಾಯಿತು. ನಂಬರ್ ಲೊಕೇಶನ್ ನೋಡಿದ್ರೆ ಎಲ್ಲ ಒಂದೇ ಕಡೆ ತೋರಿಸ್ತಿತ್ತು. ನಿಮ್ಮ ಅಕೌಂಟು ಹ್ಯಾಕ್ ಮಾಡಿ ಮೊದಲು 10,000 ಟ್ರಾನ್ಸ್ಫರ್ ಮಾಡಿದ್ದ. ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ದೊಡ್ಡ ಅಮೌಂಟ್ಗೆನೆ ಕನ್ನ ಹಾಕ್ದ. ಅದು ಪ್ರಕೃತಿ ಅನ್ನೋ ಅಕೌಂಟಿನ ಹೆಸರಿಗೆ. ಸಿಕ್ಕಾಕೊಂಡ್ರೆ ಪ್ರಕೃತಿ ಮೇಲೆ ಅನುಮಾನ ಬರಲಿ ಅಂತ. ತುಂಬ ಬುದ್ಧಿವಂತ ಅವನು.